ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ದೋಸೆ ಕೇವಲ ಹತ್ತೇ ನಿಮಿಷದಲ್ಲಿ ದೋಸೆ ಅಕ್ಕಿ ಬೇಳೆ ನೆನೆಸೋದು ಹಿಟ್ಟು ರುಬ್ಬೋದು ಹುಳಿ ಬರೋದು ಅವಶ್ಯಕತೆ ಇಲ್ಲ ಕೇವಲ ಹತ್ತೇ ನಿಮಿಷ ಸಾಕು ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬೌಲ್ ತಗೊಂಡಿದ್ದೀನಿ ಅಥವಾ ಬಟ್ಲು ಯಾವ ಪಾತ್ರೆಯಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ತೀರ ಆ ಪಾತ್ರೆ ತೊಗೋಬೇಕು ಒಂದು ಗ್ಲಾಸಷ್ಟು ಗೋಧಿ ಹಿಟ್ಟು ಅಥವಾ ಕಾಲು ಜಿಯಷ್ಟು ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು ಒಂದು ಹತ್ತು ದೋಸೆಗಳನ್ನ ಮಾಡ್ಕೋಬೋದು ಮುಕ್ಕಾಲು ಗ್ಲಾಸಷ್ಟು ಸಣ್ಣ ರವೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅರ್ಧ ಗ್ಲಾಸಷ್ಟು ಹುಳಿ ಬಂದಿರೋ ಗಟ್ಟಿಯಾಗಿರೋ ಮೊಸರು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಕ್ಕರೆ ಸಕ್ಕರೆನ ಹಾಕೊಳ್ಳೋದ್ರಿಂದ ದೋಸೆಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಹಾಕ್ಕೊಂಡು ದೋಸೆ ಹಿಟ್ಟದಲ್ಲಿ ಕಲಸ್ಕೋಬೇಕು ಸೊ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ ಎಲ್ಲ ನೀರನ್ನು ಹೊಟ್ಟಿಗೆ ಹಾಕೊಳಕ್ಕೆ ಹೋಗಬೇಡಿ ಒಂದು ಗಂಟೆ ಇರಬಾರ್ದು ಹಿಟ್ಟನ್ನ ಕಲಿಸಿದ್ದಾಗಿದೆ ಮೊದಲೇ ಹೇಳ್ದಂಗೆ ದೋಸೆ ಹಿಟ್ಟು ಹದ್ದದಲ್ಲಿ ಕಲಿಸ್ಕೋಬೇಕು ಅಥವಾ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಇಡ್ಲಿ ಇಟ್ಟದ್ದಲ್ಲಿ ಕಲಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ಏನಾದರೂ ತುಂಬಾ ಜಾಸ್ತಿ ಗಟ್ಟಿ ಇದ್ದರೆ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಇದು ಪರ್ಫೆಕ್ಟ್ ಆಗಿದೆ ನೀರನ್ನ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಆದರೆ ಇದನ್ನು ಆಪ್ಷನಲ್ ಇಟ್ಕೊಳ್ಳಿ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಹಾಕೊಳ್ಳೋಕ್ಕೆ ಹೋಗಬೇಡಿ ಹಾಗೆಯೇ ಮಾಡಿ ಈಗ ದೋಸೆ ಹಿಟ್ಟು ತಯಾರಾಗಿದೆ ಇಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಒಂದೇ ಹಿಟ್ಟಲ್ಲಿ ತೆಳುವಾಗಿರೋ ದೋಸೆ ಪೇಪರ್ ದೋಸೆ ಈರುಳ್ಳಿ ದೋಸೆ ಪೊಡ್ಡು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೋಬೋದು ತುಂಬಾ ರುಚಿಕರವಾಗಿರುತ್ತೆ ಪ್ರಯತ್ನ ಮಾಡಿ ನೋಡಿ ಒಂದು ಕಡೆ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು ದೋಸೆ ದಪ್ಪ ಮಾಡಿಕೊಂಡ್ರೆ ಎರಡು ಕಡೆ ಬೇಯಿಸ್ಕೊಳ್ಳಿ ತೆಳುವಾಗ ಹಾಕ್ಕೊಂಡ್ರೆ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ದೋಸೆ ಆಗಲಿಕ್ಕೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಕಾಗತ್ತೆ ಈಗ ಇದಾಗಿದೆ ತೆಳುವಾಗಿ ಮಾಡಿಕೊಂಡೆ ಅದಕ್ಕೋಸ್ಕರವಾಗಿ ಒಂದೇ ಕಡೆ ಇದ್ದೀನಿ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ಗರ್ಗರಿಯಾಗಿರೋ ಇನ್ಸ್ಟಂಟ್ ಇನ್ಸ್ಟೆಂಟ್ ದೋಸೆ ತಯಾರಾಗಿದೆ ಚೆನ್ನ ಮಸಾಲಾ ಜೊತೆ ಸರ್ವ್ ಮಾಡಿದ್ದೀನಿ ಇದರ ರೆಸಿಪಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ನ ಕೊಟ್ಟಿರ್ತೀನಿ ಚೆನ್ನ ಮಸಾಲಾ ಲಿಂಕ್ನ ನೋಡ್ಬೋದು ನಿಮ್ಗೆ ಇಷ್ಟ ಇದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು